ಒಂದು ಲಕ್ಷದ 50,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿ. ಇವತ್ತವರೆಗೆ ನೀವು ಖರ್ಚು ಮಾಡೋದು ಈ ವರ್ಷದ ಕೊನೆಯವರೆಗೆ 45,000 ಕೋಟಿ. ನಿಮ್ಗೆ ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಇಲ್ಲ ನಿಮ್ಗೆ? ನಿಮಗೆ ಉತ್ತರ ಕರ್ನಾಟಕದ ರೈತರ ಬಗ್ಗೆ, ಅಪ್ಪರ ಕೃಷ್ಣ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ಕೇಳಬೇಕಾಗ್ತದೆ ಜನ. ಯಾವ ನೈತಿಕತೆ ಇದೆ ನಿಮಗೆ? ನಾವು 50,000 ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು 50,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ದೀವಿ. ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ ಅವರು ಹೇಳಿದ್ದಾರೆ, ನಾವು ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರಬಹುದು, ಎಸ್ ಆರ್ ಪಾಟೀಲ್ ರೇ ಭದ್ರಾ ಮೇಲ್ದಂಡೆ ಯೋಜನೆ ಇರಬಹುದು, ಎತ್ತಿನಹೊಳೆ ಯೋಜನೆ ಇರಬಹುದು, ಮೇಕೆದಾಟು ಇರಬಹುದು, ಎಲ್ಲ ಯೋಜನೆಗಳನ್ನ 2,00,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲ ಯೋಜನೆಗಳನ್ನ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ಬೋದು. ನಾನು ಇವತ್ತೇನ್ ಮಾತು ಕೊಡ್ತೀನಿ, ವರ್ಷಕ್ಕೆ 40,000 ಕೋಟಿ. ಇವತ್ತು ರಿಹಾಬಿಲಿಟೇಷನ್ಗೆ ನಾವು 51,000 ಕೋಟಿ ರೂಪಾಯಿ ಅಂತ ಮಾಡಿದ್ದು, ಈಗ ಅದು 75,000 ಕೋಟಿ ಆಗ್ಬೋದು. ಎಲ್ಲ ಕೃಷ್ಣ ಬೇಸಿನ ಎಲ್ಲ ಅಪ್ಪರ ಕೃಷ್ಣ ಎಲ್ಲ 3ನೇ ಹಂತ ಮುಗಿಬೇಕಾದ್ರೆ 75,000 ಕೋಟಿ ರೂಪಾಯಿ ಆಗ್ಬಹುದು. 5 ವರ್ಷದಲ್ಲಿ 75,000 ಕೋಟಿ ರೂಪಾಯಿಗಳನ್ನ ಕೊಟ್ಟು ಈ ಭಾಗದ ಜನರಿಗೆ ನೀರು ಕೊಡ್ತೇವೆ ಅಂತಕ್ಕಂಥ ಪ್ರಮಾಣವನ್ನ ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ.